ಮುಹೂರ್ತ ಮ್ಯಾಟ್ರಿಮನಿ, ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ 25 ರೂಪಾಯಿ ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಸ್ಯಾಂಡಲ್ವುಡ್ ನ ಖ್ಯಾತ ನಿರ್ದೇಶಕ ನಂದಕಿಶೋರ್ ಸದ್ಯ ಪೊಗರು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಈಗಾಗಲೇ ಚಿತ್ರೀಕರಣ ಮುಗಿಸಿರುವ ಪೊಗರು ಸದ್ಯ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಪೊಗರು ಮುಗಿತಾ ಇದ್ದಂತೆ ನಿರ್ದೇಶಕ ನಂದಕಿಶೋರ್ ವರ್ಕೌಟ್ ಅನ್ನ ಶುರು ಮಾಡಿದ್ದಾರೆ. ವಿಕ್ಟರಿ ಸಿನಿಮಾ ಮೂಲಕ ನಿರ್ದೇಶನಕ್ಕೆ ಇಳಿದಿದ್ದ ನಂದಕಿಶೋರ್ ಕನ್ನಡದ ಯಶಸ್ವಿ ನಿರ್ದೇಶಕರಲ್ಲಿ ಒಬ್ಬರಾಗಿದ್ದಾರೆ. ನಂದಕಿಶೋರ್ ಕನ್ನಡ ಸಿನಿಮಾ ರಂಗದ ಖ್ಯಾತ ಖಳನಟ ಸುಧೀರ್ ಅವರ ಮೊದಲನೇ ಪುತ್ರ. ಈಗಾಗಲೇ ಅನೇಕ ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಸೈ ಎನಿಸಿಕೊಂಡಿರುವ ನಂದಕಿಶೋರ್ಗೆ ಇದೀಗ ಫಿಟ್ನೆಸ್ ಕಡೆ ಗಮನ ಹರಿಸಲು ಸಮಯ ಸಿಕ್ಕಿದೆ. ಸುಮಾರು 140 ಕೆಜಿ ಇರುವ ನಂದಕಿಶೋರ್ ತೂಕವನ್ನ ಇಳಿಸಿ ಫಿಟ್ ಆಗೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇರುವ ವಿಡಿಯೋಗಳನ್ನ ನಂದಕಿಶೋರ್ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇನ್ನು ಫಿಟ್ ಆಗುವ ಜೊತೆಗೆ ನಂದಕಿಶೋರ್ ಮುಂದಿನ ಸಿನಿಮಾದ ನಿರ್ದೇಶನಕ್ಕೂ ಸಜ್ಜಾಗ್ತಾ ಇದ್ದಾರೆ. ಪೊಗರು ಬಳಿಕ ಮತ್ತೆ ಧ್ರುವ ಸಜ್ಜಾ ಜೊತೆ ಸಿನಿಮಾ ಮಾಡಲು ತಯಾರಿಯನ್ನ ನಡೆಸಿರುವ ನಂದಕಿಶೋರ್ ಹೊಸ ಸಿನಿಮಾಗೆ ದುಬಾರಿ ಅಂತ ಟೈಟಲ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ನಂದಕಿಶೋರ್ ನಿರ್ದೇಶನಕ್ಕೆ ಇಳಿಯುವ ಮೊದಲು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ರು. ವಿಕ್ಟರಿ, ಅಧ್ಯಕ್ಷ, ರನ್ನ, ಮುಕುಂದ ಮುರಾರಿ, ಟೈಗರ್ ಸೇರಿದಂತೆ ಅನೇಕ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ ನಂದಕಿಶೋರ್.